ಕನ್ನಡ ಜಾಣ ಜಾಣೆಯರಿಗೆ ನಮಸ್ಕಾರ ಇಷ್ಟು ದಿವಸ ಈ ಪದ ಹೇಳೋಕ್ಕೆ ಖುಷಿಯಾಗೋದು ಕನ್ನಡದ ಜಾಣ ಜಾಣಿಯರು ಅಂತ ಆದರೆ ಇವತ್ತು ಈ ರೀತಿ ನನಗೆ ಸ್ವಲ್ಪ ಯಾಕೆ ಹಿಂಜರಿಕೆ ಆಗ್ತಾ ಇದೆ ನಿಜವಾಗ್ಲೂ ಜಾಣ ಜಾಣಿಯರ ಅನ್ನೋ ಇವತ್ತು ಅನುಮಾನ ಶುರುವಾಗಿದೆ ಯಾಕೆಂದರೆ ನಿಮಗೆ ಗೊತ್ತಿದೆ ಏನಪ್ಪ ಇವನು ಈ ಥರ ಮಾತಾಡ್ತಾನೆ ಅಂತ ಅನ್ಕೋಬೋದು ನೀವು ಆದರೆ ಇವತ್ತು ಒಂದು ಹೆಸರು ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಎಲ್ಲ ಕಡೆ ಓಡಾಡ್ತಾ ಇದೆ ರೋಹಿತ್ ಚಕ್ರತೀರ್ಥ ಅನ್ನೋ ಒಬ್ಬ ಅಯೋಗ್ಯನ ಹೆಸರು ಹೌದು ಅವನೊಬ್ಬ ಅಯೋಗ್ಯ ಕೊಳಕು ಅವನು ಆದರೆ ಯಾರೋ ಒಬ್ಬ ಆದಿಬಿದಲೋಗನು ಪುರ್ಕಿ ಪೊರೋಡಿಯಾಗಿದ್ದರೂ ಅವ್ನ ಬಗ್ಗೆ ತಲೆಕೆಡ್ಸ್ಕೋಬೇಕಾಗಿರಲಿಲ್ಲ ಅಂದರೆ ನಿಮಗೆ ಗೊತ್ತಿದೆ ಯಾವುದೋ ಬಾರಲ್ಲಿ ಕೂತ್ಕೊಂಡು ಅಂಗಡಿ ಅಂಗಡಿಯ ಕೂತ್ಕೊಂಡು ಈ ಸಿನಿಮಾ ಹಾಡುಗಳನ್ನು ಆ ರಾಗಕ್ಕೆ ಬೇರೆ ಬೇರೆ ಪದಗಳನ್ನ ಹಾಕಿ ಅದೇ ಟೂನಿಗೆ ಬೇರೆ ಬೇರೆ ರಾ ಸಾಹಿತ್ಯವನ್ನು ರಚಿಸಿ ಕಿಂಡಲ್ ಮಾಡಿಕೊಂಡು ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇರ್ತಾರಲ್ಲ ಕೆಲವೊಂದಷ್ಟು ಜನ ಈ ಪರೋಡಿಗಳ ರೀತಿ ಆ ರೀತಿ ಆಗಿದ್ದರೆ ಬಿಡಪ್ಪ ಹೆಂಗಾರು ಮಾಡ್ಕೊಳ್ಳಿ ಅಂತ ಹೇಳ್ಬೋಯಿತ್ತು ಆದರೆ ಇವನು ಕನ್ನಡ ಪಠ್ಯಪುಸ್ತಕ ಪರಿಷ್ಕರಣಾ ಪರಿ ಸಮಿತಿಯ ಅಧ್ಯಕ್ಷ ಆಗಿದ್ದಾನೆ ಮತ್ತು ಸಾಹಿತ್ಯ ಪರಿಷತ್ ಸಹ ಮೆಂಬರ್ ಆಗಿದ್ದಾನೆ ಇವನು ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ನಮ್ಮ ನಾಡಗೀತೆ ಅಂತ ಏನು ಮಾಡ್ಕೊಂಡಿದ್ದೀವಿ ಕುವೆಂಪು ಬರೆದಂಥ ಪದ್ಯವನ್ನು ನಾಡಗೀತೆ ಮಾಡ್ಕೊಂಡಿದ್ದೀವಲ್ಲ ಜೈ ಭಾರತ ಜನನಿಯ ಜಾತೆ ಇದನ್ನು ವಿಕೃತಗೊಳಿಸಿ ಅಸಹ್ಯವಾಗಿ ಇವನೇ ಬರ್ಕೊಂಡು ಸುಮ್ಮನೆ ಯಾರೋ ಬರೆದ್ರು ಅನ್ನೋ ಥರ ಶೇರ್ ಮಾಡಿಕೊಂಡು ಅದು ವಿಕೃತಿ ಪಡ್ತಾ ಇದ್ದಾನಲ್ಲ ಇದ್ರ ಬಗ್ಗೆ ನಾವು ಮಾತಾಡಬೇಕಲ್ವಾ ಖಂಡಿಸ್ಬೇಕಲ್ವ ಅದನ್ನು ಅರ್ಥ ಮಾಡ್ಕೊಳ್ಳಿ ನಾಡಗೀತೆಯನ್ನು ಕುವೆಂಪು ಬರೆದಂಥ ನಾಡಗೀತೆಯನ್ನು ಆ ಪದಗಳನ್ನೆಲ್ಲ ತೆಗೆದು ಕೆಟ್ಟ ಕೆಟ್ಟ ಪದಗಳನ್ನ ಹಾಕಿ ಒಂದು ರೀತಿ ವಿಕೃತವಾಗಿ ಮ ಬಾಡು ಮೂಳೆ ಮತ್ತು ಬಾರು ಮತ್ತೊಂದು ಏನೇನೋ ವಿಚಿತ್ರ ವಿಚಿತ್ರವಾಗಿ ಅತ್ಯಂತ ಕೆಟ್ಟದಾಗಿ ಚಿತ್ರಿಸಿದ್ದಾನೆ ಅಷ್ಟೇ ಅಲ್ಲ ಕನ್ನಡದ ಬಾವುಟವನ್ನು ತನ್ನ ಒಳ ಉಡುಪು ಕಾಚಕ್ಕೆ ಹೋಲಿಸ್ಕೊಂಡವನೇ ತನ್ನ ಕಾಚಿಗೆ ಕನ್ನಡದ ಬಾವುಟವನ್ನು ಹೋಲಿಸ್ಕೊಂಡಿದ್ದಾನೆ ಈ ಇಷ್ಟಕ್ಕೆ ಮುಗಿಯಲ್ಲ ಇಷ್ಟಕ್ಕೆ ಮುಗಿಯಲ್ಲ ಒಂದು ಬರ್ಗೂರು ರಾಮಚಂದ್ರಪ್ಪನವ್ರನ್ನ ಚಂದ್ರಶೇಖರ್ ಕ ಪಾಟೀಲ್ರನ್ನ ಮತ್ತು ದೇವನೂರು ಮಹಾದೇವ ಅವ್ರನ್ನ ಎಲ್ಲರನ್ನು ಕಿಂಡಲ್ ಮಾಡ್ತಾನೆ ತುಂಬ ಅಸಹ್ಯವಾಗಿ ಮಾತಾಡ್ತಾನೆ ಆದರೆ ನೀವು ಅವ್ರ ಸಾಹಿತ್ಯವನ್ನು ಮತ್ತೊಂದನ್ನು ಅಂತ ಅಂತೇನಿಲ್ಲ ವಿಮರ್ಶೆ ಮಾಡಿ ಟೀಕೆ ಮಾಡಿ ಈಗ ಎಷ್ಟೋ ಜನ ಕುವೆಂಪು ಸಾಹಿತ್ಯ ಅವರ ಕವಿತೆಗಳನ್ನ ಒಪ್ತಾ ಇರೋರು ಇದ ಇಲ್ಲ ಅಂತಲ್ಲ ಆದರೆ ನೀವು ವಸ್ತುನಿಷ್ಠವಾದ ಟೀಕೆ ಮಾಡೋದಕ್ಕೂ ವಿಮರ್ಶೆ ಮಾಡೋದಕ್ಕೂ ಅತ್ಯಂತ ಕೆಳಮಟ್ಟದಲ್ಲಿ ಗೇಲಿ ಮಾಡೋದಕ್ಕೂ ವ್ಯತ್ಯಾಸ ಇಲ್ವಾ ಮತ್ತು ನಮ್ಮ ಕನ್ನಡದ ಮತ್ತೊಬ್ಬ ಶ್ರೇಷ್ಠ ಲೇಖಕ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವ್ರನ್ನ ಯಾರು ಕೇಳ್ತಾರೆ ಪದ್ಯನು ಬರೀತಾರ ತೇಜಸ್ವಿ ಅಂತ ಹೇಳ್ಬಿಟ್ಟು ಮುಗ್ಧವಾಗಿ ಕೇಳಿದ್ರೆ ಇವನು ಹೇಳ್ತಾನೆ ಹೌದೌದು ನೈಂಟಿ ಸಿಕ್ಸ್ಟಿ ಹೊಡೆದಾಗ ಬರೀತಾರೆ ಅಂತೇಳಿ ಈ ರೀತಿ ರೇಖಿಸ್ತಾ ಹೋಗ್ತಾನೆ ಮತ್ತೊಬ್ಬರು ನಿಮಗೆ ಗೊತ್ತಿದೆ ವಿಜ್ಞಾನ ಲೇಖನ ಕನ್ನಡದಲ್ಲಿ ಸುಲಲಿತವಾಗಿ ಸಾಮಾನ್ಯ ಜನಗೂ ಅರ್ಥವಾಗ ರೀತಿಯಲ್ಲಿ ಬರಿತಿದ್ದವರು ಪೂರ್ಣಚಂದ್ರ ತೇಜಸ್ವಿ ಇವತ್ತು ಆ ರೀತಿಯ ಅಂದರೆ ಜನಸಾಮಾನ್ಯನ ಭಾಷೆಯಲ್ಲಿ ಬರೀತಕ್ಕಂಥವ್ರು ಪ್ರಜಾವಾಣಿಯ ಅಂಕಣ ಪ್ರಜಾವಾಣಿಯಲ್ಲಿ ಅಂಕಣ ಬರೀತಕ್ಕಂಥ ನಾಗೇಶ್ ಹೆಗಡೆಯವರು ಆ ರೀತಿಯ ಒಂದು ತುಂಬ ಚೆನ್ನಾಗಿ ಶ್ರೀಸಾಮಾನ್ಯನಿಗೂ ಸಹ ಅರ್ಥವಾಗ ರೀತಿಯಲ್ಲಿ ವಿಜ್ಞಾನ ಲೇಖನಗಳನ್ನ ಬರೀತಾರೆ ಅಂತ ನಾಗೇಶ್ ಹೆಗಡೆಯವ್ರೂ ಬಿಡಲ್ಲ ಇವನು ಅತ್ಯಂತ ಅಸಹ್ಯವಾಗಿ ಕಿಂಡಲ್ ಮಾಡ್ತಾನೆ ಕೀಟ್ಲೆ ಮಾಡ್ತಾನೆ ಇಷ್ಟೆಲ್ಲ ಆದರೂ ಸಹ ನಾವು ಇವತ್ತು ಹೇಳ್ದಿಲ್ಲ ಕನ್ನಡದ ಜಾಣ ಜಾಣೆಯರು ಬಾಯಿ ಮುಚ್ಕೊಂಡಿದ್ದಾರಲ್ಲ ಯಾಕೆ ಅರ್ಥ ಆಗ್ತಾಯಿಲ್ಲಪ್ಪ ನಮಗೆ ಇವತ್ತು ಯಾಕೆ ನಮ್ಮ ಸಿನಿಮಾದವ್ರಿಗಂತೂ ಯಾರೂ ಕಣ್ಣೇ ಕಾಣಲ್ವ ನಿಮಗೆ ನಿಮಗೆ ನಮಗೆ ಟ್ವಿಟರಲ್ಲಿ ಫೇಸ್ಬುಕ್ಕಲ್ಲಿ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ ಹಂಗೆ ಹಿಂಗೆ ಅಂತ ಹೊಡಿತೀರಲ್ಲ ಹಾಗಾಗಿ ನೀವು ಸೋಷಿಯಲ್ ಮೀಡಿಯಾ ಗಮನಿಸ್ತೀರ ಅಂತ ಆಯಿತು ಅಲ್ವಾ ನೀವು ಗಮನಿಸಿಲ್ವ ಯಾರು ಸಿನಿಮಾದಲ್ಲಿ ಹಾಡುಗಳಲ್ಲಿ ನೂರಾರು ಇಟ್ಕೊಂಡು ಡ್ಯಾನ್ಸ್ ಮಾಡೋದೇನು ಹಾಡು ಹೇಳೋದೇನು ಕನ್ನಡದ ಬಗ್ಗೆ ಉದ್ದುದ್ದ ಡೈಲಾಗ್ ಹೊಡೆಯೋದೇನು ಯಾವುದು ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಅದರಲ್ಲಿ ಜಗ್ಗೇಶ್ ಅಂತ ಒಬ್ಬ ನಟ ಇದ್ದಾನೆ ಅಥವಾ ಮಾತು ಶುರು ಮಾಡದೆ ಕನ್ನಡದ ನನ್ನ ಏನೋ ಎಲ್ಲರಿಗೂ ಸ್ಟೋಂಗ್ ನಮಸ್ಕಾರ ಅಂತ ಶುರು ಮಾಡ್ತಾನೆ ಅಂದರೆ ಇವತ್ತು ನಿಮ್ಮ ನಿಮ್ಮದು ಡೊಂಗಿತನದೆಲ್ಲ ಹ್ಞೂ ಯಾಕೆ ಜಗ್ಗೇಶ್ ಅವರೇ ಬಾಯಿ ಮುಚ್ಕೊಂಡಿದ್ದೀರಾ ಬಾಯ್ ಬರ್ತಾ ಇಲ್ಲವಾ ಮಾತಾಡೋಕೆ ನಿಮಗೆ ಮತ್ತು ನಮ್ಮ ಕನ್ನಡ ಹೋರಾಟಗಾರರು ಇವತ್ತು ಭಾಳಷ್ಟು ಇದ್ದಾರೆ ಕೆಲವರು ಹೇಳ್ತಾರೆ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಏನು ಇವರೆಲ್ಲ ತಲೆ ಇದ್ದಾರಾ ಚಂದ್ರಲೋಕ್ ಇದ್ದಾರೇನು ರೀ ಒಂದು ಪತ್ರಿಕೆ ಹೇಳಿಕೆ ಕೊಡೋಕ್ಕಾಗಲ್ವಾ ಇಂಥ ಅಯೋಗ್ಯನ್ ಯಾಕೆ ಇಟ್ಕೊಂಡ್ರೆ ಕಿತ್ತು ಬಿಸಾಕಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡೋಕ್ಕಾಗಲ್ವಾ ನಿಮಗೆ ಯಾಕಾಗಲ್ಲ ಇನ್ನು ನಮ್ಮ ವಿರೋಧ ಪಕ್ಷದ ನಾಯಕರಂತೂ ಕೇಳಂಗೇ ಇಲ್ಲ ಅದು ಯಾರೋ ಹೇಳ್ತಾ ಇದ್ದರು ಸಿದ್ದರಾಮಯ್ಯನವ್ರನ್ನ ಕನ್ನಡದ ರಾಮಯ್ಯ ಅಂತ ನನಗಂತೂ ಅನುಮಾನ ಬರ್ತಾ ಇವತ್ತು ಯಾಕೆ ಸಿದ್ದರಾಮಯ್ಯವರೇ ಮತ್ತು ಸ್ವಾಮಿ ಅವರು ಬಿಡಿ ಈ ಪಾಪ ಮೊಮ್ಮಗೆ ನಟಾಡಿಸ್ಲಿ ಬಿಜಿ ಆಗಿಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಮೊಮ್ಮಗನ ಆಟ ಆಡಿಸ್ತವ್ರೆ ಮುಂದೆ ಈ ಡಿ ಕೆ ಶಿವಕುಮಾರ್ನ ತಪ್ಪಿಸ್ಬಿಟ್ಟು ನಾನು ಹೆಂಗಪ್ಪ ಮುಖ್ಯಮಂತ್ರಿ ಆಗೋದಂತ ಅವ್ರು ಪ್ಲ್ಯಾನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಈ ಸಲ ಬಿಟ್ಟರೆ ನೀನು ಯಾವತ್ತೂ ಆಗಲ್ಲ ಹೆಂಗಾದ್ರೂ ಮಾಡಿ ಇಪ್ಪತ್ತ್ ಮುಖ್ಯಮಂತ್ರಿ ಆಗಿಬಿಡ್ಬೇಕು ಅಂತೇಳಿ ಆ ನಿಟ್ಟ ಬಿಸಿಯಾಗ್ಯವರೆ ಈ ನಾಡ ನುಡಿ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾರಲ್ಲ ಅದು ಕುವೆಂಪು ಅಂತ ಕುವೆಂಪು ಈ ದುರ್ಗತಿ ಬಂದುಬಿಟ್ರೆ ಇನ್ನೇನು ಉಳ್ಕೊಳಂತೆ ಇಲ್ಲಿ ಮತ್ತು ಇನ್ನು ಈ ಒಕ್ಕಲಿಗರ ಸಂಘ ಇಲ್ಲಿ ನನಗೆ ನಗು ಬರೋದು ಅಂದರೆ ಕೆಲವರು ಹೇಳ್ತಾರೆ ಎಲ್ಲ ದಯವಿಟ್ಟು ಒಕ್ಲಿಗರು ಕುವೆಂಪುನ ಬಳಸ್ಕೊಬೇಡಿ ಒಂದು ಜಾತಿಗೆ ಸೀಮಿತ ಅಲ್ಲ ಅಂತ ಖಂಡಿತ ಆದರೂ ಪಾಪ ಒಕ್ಲಿಗ್ರ ಅಂಥ ದೊಡ್ಡ ಪ್ಲೇಸ್ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಕೆಂಪೇಗೌಡ್ರನ್ನ ಕುವೆಂಪು ಬಳಸ್ಕೊತಾರೆ ಬಳಸ್ಕೊಳ್ಳಿ ಕುವೆಂಪು ಹೆಸರು ಕಲಾಕ್ಷೇತ್ರ ಕಟ್ಟಿದ್ರ ಎಲ್ಲ ಮಾಡಿದ್ರ ಆದರೆ ಇವತ್ತು ಯಾಕೆ ಸರ್ ನೀವು ಏನು ಪಿತೃಪಕ್ಷದ ಬಾಡು ನೆಲೆಮುಳ ಹಚ್ಚಿಂದು ಮಲಗಿಬಿಟ್ಟಿದ್ರೆ ಗೌಡ್ರಲ್ಲ ನೀವು ಒಕ್ಲಿಗರು ಮಲಗಿಬಿಟ್ಟಿದ್ರೆ ಅಂದರೆ ಒಕ್ಕಲಿಗ ಸಂರು ಏನೋ ಒಂದು ಸಲ ರೀ ನಿಮಗೆ ಅವನು ಯಾವನ ಅಯೋಗ್ಯ ಬಂದ್ಬಿಟ್ಟು ಕುವೆಂಪುನ ಬಾಯಿ ಬಂದಾಗ ಮಾತಾಡ್ತಾವನೆ ರಾಷ್ಟ್ರಗೀತನ ನಮ್ಮನ ರಾಷ್ಟ್ರಗೀತೆ ಅವಮಾನ ಇದ್ರಿ ಕೆಲವರು ಇವತ್ತು ಇಷ್ಟೆಲ್ಲ ಕೊಳ್ಳಿದೇವುಗಳು ಶುರು ನಮ್ಮ ಒಕ್ಕೂಟ ದೇವ ಒಕ್ಕೂಟ ಒಂದು ವ್ಯವಸ್ಥೆಗೆ ಒಂದು ರಾಷ್ಟ್ರಗೀತೆ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಅಪಮಾನ ಬಿಡ್ತಾ ಬಿಡ್ತಾಯಿದ್ರ ಇವತ್ತು ನಮ್ಮ ನಾಡಗೀತೆ ಕುವೆಂಪು ರಚಿಸಿದ ನಾಡಗೀತೆಗೆ ಇವತ್ತು ಇಷ್ಟೊಂದು ಕೆಟ್ಟ ಕೆಟ್ಟದಾಗ ಮಾತಾಡ್ತಾ ಇದ್ದಾನೆ ಅವನು ಕನ್ನಡ ಬಾವುಟವನ್ನು ಚಡ್ಡಿ ಹೋಲ್ಸ್ಕೋತಾನೆ ರೀ ಅವ್ನು ಕಾ ಒಳಗೆ ಆಡೋಕೆ ಕಾಚಿ ಅವನು ಆದರೂ ಬಾಯ ಮುಚ್ಕೊಂಡಿದ್ದೀರಾ ಯಾಕೆ ಸ್ವಾಮಿ ಅದೇ ಹೇಳಿದ್ನಲ್ಲ ಒಕ್ಲಿಗರ ಸಂಘದವರು ಒಳ್ಳೆ ಗಡದ್ದಾಗೆ ಬಾಡೋ ಮುದ್ದೆ ತಿಂದು ಮನೆಗೆ ಬಿಟ್ರ ನೀವೇನಾದರೂ ಬೇಡವಾ ನಿಮಗೆ ಕುವೆಂಪು ಎಲ್ಲ ಕನ್ನಡ ಸಂಘಟನೆಗಳ ಹಾಕೊಂಡು ಕುವೆಂಪು ಫೋಟೋನೇ ಬರೀ ಕುವೆಂಪು ಮಾತ್ರ ಅವಮಾನ ಮಾಡಿಲ್ಲ ಇಡೀ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಅವನು ಅವಮಾನ ಮಾಡಿದ್ದಾನೆ ಅವನೊಬ್ಬ ಕೊಚ್ಚೆ ಗುಂಡಿ ಹುಳ ಅವನು ಅಂತ ಅಯೋಗ್ಯನ ಕಿತ್ ಬಿಸಾಕಿಂತ ಹೇಳೋ ಒಂದು ಮಾತು ಅವನು ತಾಕತ್ ನಿಮಗೆ ಯಾರಿಗೂ ಇಲ್ವಾ ಈ ಕಡೆ ಕನ್ನಡ ಸಂಘಟನೆಗಳು ಒಡ ಚೂರು ಚೂರು ಆಗಿದವಲ್ಲ ಅದರ ಎರಡು ಪ್ರಮುಖ ಬಣ ಇದೆ ಒಂದು ಅರ್ಸಿಕೆರೆ ಕಡೆ ಒಬ್ಬರು ಇದಾರೆ ಇನ್ನೊಬ್ಬರು ಆ ಕಡೆ ಇನ್ನೊಬ್ಬರು ಕರಾವಳಿ ಕಡೆಯವರು ಅವರಂತೂ ಬಿಡಿ ಪಾಪ ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಪಕ್ಷ ಏನೇ ಮಾಡರೂ ಯಾಕೆ ಉಸಿರೇ ಬಿಡ್ತಾಯಿಲ್ಲ ಯಾಕೆಂದು ಗೊತ್ತಾಗ್ತಾಯಿಲ್ಲ ಬಹುಶಃ ಇವ್ರಿಗೆ ಏನೋ ಒಂದು ರೀತಿಯ ಅನುಕೂಲ ಮಾಡಿಕೊಟ್ಟು ಪಕ್ಷ ಇರ್ಬೋದು ಅದಕ್ಕೋಸ್ಕರ ಯಾವುದಕ್ಕೂ ಸರ್ ಬಾ ಇಲ್ಲ ಆದರೆ ಇವ್ರಿಗೇನಾಗಿದೆ ಅರ್ಶಿಕೆರೆ ಕಡೆ ಅವ್ರಿಗೆ ಹೇಳಿ ನಮ್ಮ ಸಿನಿಮಾ ನಟರಿಗಂತೂ ಏನು ಗೊತ್ತೇ ಇಲ್ವೇನಿದೆಲ್ಲ ಅದು ಜನಸಾಮಾನ್ಯ ಇವತ್ತು ಪಾಪ ಎಷ್ಟೋ ಇದ್ದರು ಕ್ಲಬ್ ಹೌಸ್ಗಳಲ್ಲಿ ಮತ್ತೊಂದು ಕಡೆ ಟ್ವೀಟರ್ ಮಾಡಿಕೊಂಡು ಇದ್ದಾರೆ ಆದರೂ ಸಹ ಇವತ್ತು ನೀವು ಕುವೆಂಪುನ ಇವತ್ತು ಇವರು ಇವ್ರ ಕೈ ಕೊಟ್ಬಿಟ್ರೆ ಅಂದರೆ ಕುವೆಂಪು ಸಹ ಹೀಗಳಿಗೆ ಶುರು ಮಾಡಿಬಿಟ್ರೆ ತುಳಿಯೋಕ್ಕೆ ಶುರು ಮಾಡಿಬಿಟ್ರೆ ಮತ್ತಿನ್ನೇನು ಉಳಿಯುತ್ತೆ ಇಲ್ಲಿ ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಳ್ಳಿ ಇವತ್ತು ನೀವು ಕುವೆಂಪು ನಮ್ಮ ನಮ್ಮ ಜಾ ಜಾತಿಯವರು ಅಂತ ಹೆಮ್ಮೆ ಎಂದು ಹೇಳ್ಕೊಂಡು ಒಕ್ಲಿಗರು ಒಕ್ಕಲಿಗರ ಸಂಘಟನೆ ನಿದ್ದೆ ಮಾಡೋದು ಬಿಟ್ಟು ಎದ್ದೊಳಗೆ ಫಸ್ಟು ಇನ್ನಾದರೂ ಸರ್ಕಾರಕ್ಕೆ ಬಿಸಿ ಮುಡಿಸಿ ಬಸವರಾಜ್ ಬೊಮ್ಮಾಯಿ ಅವರೇ ಇಂಥ ಹಲಾಲ್ ಕೋರನ್ನು ಅಯೋಗ್ಯನ ಕೊಚ್ಚೆಗೊಂಡಿ ಹುಳನ ಫಸ್ಟ್ ಎತ್ತು ಬಿಸಾಕಿ ಇವತ್ತು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯಲ್ಲಿ ಅಧ್ಯಕ್ಷ ಆಗಿದ್ದಾನೆ ಇನ್ನು ಮಕ್ಕಳಿಗೆ ಇನ್ನೆಂಥ ಇನ್ನೆಂಥದನ್ನು ಬೋಧನೆ ಮಾಡ್ಬೋದು ಎಂತೆಂಥ ಪಠ್ಯಗಳನ್ನ ರೂಪಿಸ್ಬೋದು ಅರ್ಥ ಮಾಡ್ಕೊಳ್ಳಿ ಆದ್ದರಿಂದ ಈ ಕೊಳತು ಹುಳಗಳನ್ನ ಕಿತ್ತು ಬಿಸಾಕಬೇಕು ಕೆಲವ್ರು ಹೇಳ್ಬೋದು ಯಾವುದೋ ಒಂದು ಹೇಳಿಕೆ ಒಂದು ಸ್ಟೇಟ್ಮೆಂಟಿಂದ ಯಾಕೆ ಇಡೀ ವ್ಯಕ್ತಿತ್ವ ಅಳಿತೀರಾ ಅಂತ ನಿಮಗೆ ಆತನ ಹತ್ತು ವರ್ಷದ ಚಟುವಟಿಕೆಗಳು ಸೋಷಿಯಲ್ ಮೀಡ್ಯಾದಲ್ಲಿ ಹತ್ತು ವರ್ಷದಿಂದ ಅವನ ಆಟಾಟೋಪಗಳು ಅವನ ಚಟುವಟಿಕೆಗಳು ಯಾರು ಬೇಕಾದ್ರೂ ಕಳಿಸ್ಕೊಡ್ತೀನಿ ಬೇಕಾರೆ ನಮ್ಮ ಹಲವಾರು ಸ್ನೇಹಿತರುಗಳು ಸಹ ಇವತ್ತು ನಮ್ಗೆ ಕಳಿಸಿದ್ರೆ ಅದನ್ನ ಅಮೇರಿಕಾದಲ್ಲಿ ವಾಸ ಮಾಡ್ತಿರುವತ್ತು ಪ್ರಕಾಶ್ ಅಟ್ಲಾಂಟಾ ಪ್ರಕಾಶ್ ಅನ್ನೋರು ನಮ್ಮ ಸ್ನೇಹಿತರವರು ಅವರು ಸಹ ಹತ್ತು ವರ್ಷದಿಂದ ಫಾಲೋ ಮಾಡ್ತಾ ಇದ್ದಾರೆ ಜಗದೀಶ್ ನೋಡು ಎಲ್ಲನೂ ಕಳಿಸಿದ್ದಾರೆ ಎಲ್ಲನೂ ಕಳಿಸಿದ್ದಾರೆ ಇವನು ಯಾವ್ಯಾವ ರೀತಿ ಮಾತಾಡಿದ್ದಾನೆ ಕನ್ನಡಕ್ಕಿರ್ಬೋದು ಭಾಷೆಗಿರ್ಬೋದು ನಮ್ಮ ಬಾವುಟಕ್ಕಿರ್ಬೋದು ಇವ್ನ ಎಲ್ಲ ಅಯೋಗ್ಯತನವನ್ನು ಪ್ರದರ್ಶನ ಮಾಡಿದ್ದಾನೆ ದಯವಿಟ್ಟು ಇನ್ನಾರು ಎಚ್ಚೆತ್ಕೊಳ್ಳಿ ಕುವೆಂಪು ಅಂತ ಕುವೆಂಪು ನಾವು ಕಳ್ಕೊಂಬಿಟ್ರೆ ಒಂದು ಭಾಳ ಕಷ್ಟ ಇದೆ ಈ ಭಾಷೆಗೆ ಆದ್ದರಿಂದ ಈ ಅಯೋಗ್ಯ ಕುತಂತ್ರ ಸಂಸ್ಕೃತದವ್ರನ್ನ ಹಿಮ್ಮೆಟ್ಟಿಸ್ಬೇಕು ಈ ಅಯೋಗ್ಯವಂತೂ ಅಲ್ಲಿ ಕೂತ್ಕೋಳೋಕ್ಕೆ ನಾಲ ಹಾಕು ಗಂಜಿಗಿರಿ ಹಾಕಿಂದು ಇನ್ನೊಬ್ಬನ ಕರೀತಾನೆ ಸರ್ಕಾರದ ಹಣ್ಣು ಬೂಟ್ ನೆಕ್ಕಂಡಿ ಇವತ್ತು ಗಂಜಿ ಕೇಂದ್ರ ಮಾಡ್ಕೊಂಡ್ರು ಯಾವನ ನೀನು ಈ ರೋಹಿತ್ ಚಕ್ರಚಿತ್ರ ಅಯೋಗ್ಯ ಅಲ್ವಾ ನೀನು ಗಂಜಿ ಗಿರಾಕಿ ಬೇರೆ ಗಂಜಿ ಗಿರಾಕಿ ಅಂತ ಹೇಳ್ತಾನೆ ಈ ತಂದು ಇಂಥ ಅಯೋಗ್ಯರು ಇವತ್ತು ಇರ್ಗೂಡ್ದು ಇವ್ರು ಕೊಚ್ಚೆ ಹುಳಗಳು ಇವರಲ್ಲ ಇವ್ನ ಹೊಸಗೆ ಬಿಸಾಕಬೇಕು ಆದ್ದರಿಂದ ಇವ್ನ ಕಿತ್ತು ಬಿಸಾಕಬೇಕು ಆವಾಗ ಮಾತ್ರ ಇವತ್ತು ಬ ಇವ್ರಿಗೆ ಬುದ್ಧಿ ಕಲಿಸ್ಬೋದು ದಯವಿಟ್ಟು ನಿದ್ದೆ ಮಾಡೋದು ಬಿಟ್ಟು ಒಕ್ಕಲಿಗರ ಸಂಗದವರು ಎದೋಳಿ ನೀವು ಇಲ್ಲ ಇಲ್ಲಾಂದರೆ ಕುವೆಂಪು ಫೋಟೋ ಹಾಕೋಕ್ಕೆ ಕುವೆಂಪು ಹೆಸರೇಳೋಕ್ಕೆ ನಿಮ್ಗೆ ಯಾವ ನೈತಿಕತೆ ಇಲ್ಲ ಇಲ್ಲಾಂದ್ರೆ ಅದು ಅದನ್ನು ಬಂದ್ ಮಾಡಿ ಇಲ್ಲ ಕುವೆಂಪುನ ತೆಗೆದುಬಿಡಿ ನಿಮ್ಮ ಸಂಘಟನೆ ಮತ್ತೊಂದರಿಂದ ಕಲಾಕ್ಷೇತ್ರಕ್ಕೆ ಕುವೆಂಪು ಎಸಿಟ್ಕೊಳ್ಳೋದು ಕುವೆಂಪು ಫೋಟೋ ಹಾಕೋದು ಮತ್ತೊಂದು ತೆಗೆದುಬಿಡಿ ನೀವೆಲ್ಲ ಅಥವಾ ಕನ್ನಡ ಸಂಘಟನೆಗಳು ಹಲವಾರು ಕುವೆಂಪು ಫೋಟೋ ತೆಗೆದುಬಿಡಿ ಅಂದರೆ ಈ ಅಯೋಗ್ಯನ ಕೆಳಗಿಳಿಸಿ ಒಂದೇ ದಾರಿ ಒಂದು ಕುವೆಂಪುನ ಫೋಟೋ ತೆಗೆದುಬಿಡಿ ಇಲ್ಲ ಅಯೋಗಿನ ಕೆಳಗಿಳಿಸಿ ಏನು ಮಾಡ್ತೀರಾ ನಿಮ್ಮೇ ಬಿಟ್ಟಿದ್ದು ಸ್ವಲ್ಪ ಕಟುವ ಮಾತಾಡಕ್ಕೆ ಕ್ಷಮೆ ಇರಲಿ ಆದರೆ ನಾಡು ನುಡಿ ಅಂತ ಬಂದಾಗ ಮಾತಾಡಲೇಬೇಕಾಗುತ್ತೆ ನಮ್ಮ ಸಿನಿಮಾದವರು ಬರೀ ಸಿನಿಮಾಕ್ಕೆ ಮಾತ್ರ ಡೈಲಾಗ್ ಹೊಡಿಯೋಕ್ಕೆ ಸಿಲ್ಲೆ ಹೊಡೆಸ್ಕೊಳೋಕ್ಕೆ ಉದ್ದ ಭಾಷಣ ಹೊಡೆಯೋಕೆ ಮಾತ್ರ ಸೀಮಿತವಾಗಿದ್ದಾರೆ ಅನಿಸುತ್ತೆ ಅವರು ಅದರಲ್ಲೂ ಸಹ ಬೇರೆ ಬೇರೆ ನಟರ ಬಗ್ಗೆ ಅವ್ರು ಏನಾರು ಮಾಡ್ಕೊಳ್ಳಿ ತಲೆ ಕೆಡ್ಸ್ಕೊತಾ ಇಲ್ಲ ಆದರೆ ನಿಮ್ಗೆ ಗೊತ್ತಿದೆ ಕನ್ನಡ ಚಿತ್ರರಂಗದ ಹೆಸರಾಂತ ನಟರ್ಗಳೆಲ್ಲ ಒಲ್ಲ ಒಂದು ಜಾತಿ ಗುರುತಿಸ್ಕೋತಾರೆ ಇಲ್ಲ ಒಂದು ಯಾವನೋಬ್ಬ ನಾನು ಎಲ್ಪ್ ಮಾಡಿದ್ದೆ ನನ್ನ ಸ್ನೇಹಿತ ಅಂದ್ಕೊಂಡು ಯಾವುದೋ ರಾಜಕೀಯ ಪಕ್ಷಕ್ಕೆ ಪ್ರಚಾರ ಮಾಡೋದು ನೋಡಿದ್ವಿ ಆದರೆ ಏಕೈಕ ನಟ ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಅಂತವರು ಯಾವತ್ತೂ ಸಹ ತನ್ನ ಜಾತಿ ವಿಚಾರಕ್ಕೆ ಅಥವಾ ರಾಜಕಾರಣಕ್ಕೆ ಯಾವತ್ತೂ ಧುಮುಕ್ತವ್ರಲ್ಲ ಅದು ಕನ್ನಡ ಅಂತ ಬಂದ ತಕ್ಷಣ ಕನ್ನಡದ ವಿಚಾರ ಬಂದಾಗ ಹಿಂದೆ ಮುಂದೆ ನೋಡ್ತಿರಲಿಲ್ಲ ಇವತ್ತು ಗೊತ್ತಿದೆ ನಿಮಗೆ ಗೋಕಾಕ್ ಚಳವಳಿಗೆ ಫೋರ್ಸ್ ಬಂದೇ ರಾಜ್ಕುಮಾರ್ ಅವರ ಆಗಮನದಿಂದ ಅಷ್ಟೇ ಅಲ್ಲ ಕನ್ನಡದ ವಿಚಾರ ಬಂದರೆ ಯಾವತ್ತೂ ಸಹ ಬೀದಿಗಿಳಿತೆ ಅದು ಯಾವತ್ತೂ ಜಾತಿ ಸಂಘಟನೆಗೆ ಹೋದರಲ್ಲ ಯಾವತ್ತು ಸಹ ಒಂದು ಧರ್ಮದ ಸಂಘಟನೆಗೆ ಹೋದರಲ್ಲ ಯಾವತ್ತೂ ಸಹ ಒಂದು ರಾಜಕಾರಣಿ ಸವಾಸ ಹೋದರಲ್ಲ ಅಂಥವ್ರ ಕುಟುಂಬದವತ್ತು ಶಿವರಾಜ್ ಕುಮಾರ್ ಅಂತವರು ಪುನೀತ್ ರಾಜ್ಕುಮಾರ್ ಅಂತವರು ಅಂತ ರಾಜ್ಕುಮಾರ್ ಮಕ್ಕಳು ನೀವು ಆ ಕುಟುಂಬ ಇದೆಯಲ್ಲ ಆ ಮನೆಯವರಾದರೂ ಸಹ ಅಟ್ಲೀಸ್ಟ್ ಮಾತಾಡಬೇಕಿವತ್ತು ಇವತ್ತು ಮಾತಾಡಲಿಲ್ಲ ಅಂದರೆ ಇನ್ಯಾವತ್ತು ಮಾತಾಡೋದಿಲ್ಲ ಸರ್ ಉತ್ತಮ